ನೋಡಿ ಇವತ್ತಿಂದ ಸ್ಟಾರ್ಟ್ ನಾ ಮಾಡ್ತೀನಿ. ನಮ್ಮ ಪಿಲ್ಲುಗ ಅಲ್ಲಿ ವಿಡಿಯೋ ಮಾಡ್ಕೊಂಡ್ ಬಾರಪ್ಪ ಅಂತ ಹೇಳಕಶಿನ ಅಂತಂದ್ರೆ ಹಂಗೆ ಕಾರ್ಬಾರ್ ಮಾಡ್ಕೊಂಡು ಹಂಗೆ ಬಂದ ನೋಡ್ರಿ. ಇಲ್ಲೆಲ್ಲ ಪಾರ್ಕಿಂಗ್ದಾಗ ಅಲ್ಲಿ ತೆಗ್ಗಡ್ಯಾರ ನೀವು ನೋಡ್ತಿರ್ಬೋದು ಫ್ರೆಂಡ್ಸ. ಅದಕ್ಕಂದ್ರೆ ಗಿಡಗಳು ಹಚ್ಚಬೇಕಂತೇಳಿ ಈ ಐಡಿಯಾ ಮಾಡ್ಯಾರ ನಮ್ಮ ಓನರ್ ಅಂಕಲ್ ಅವರು. ಮಾವಿನ ಹಣ್ಣಿನ ಗಿಡಗಳು ಹಸ್ತರ್ ಕಾಣಿಸ್ತದೆ ನೋಡ್ರಿ. ಇಲ್ಲೆಲ್ಲ ಓಲ್ ಹಾಕ್ಯಾರ ನೋಡ್ರಿ ಸದ್ಯಕ್ಕೆ. ಇಷ್ಟು ಚೆನ್ನಾಗಂತ ಅನ್ನಿಸ್ತದೆ ರೀ ಒಳಗಡೆ. ಮತ್ತು ಏನಂತಂದ್ರೆ ಇಲ್ಲಿ ಮುಂದೆ ಬಂತಂದ್ರೆ ಇಲ್ಲೆಲ್ಲ ವೈರ್ ಅದ ನೋಡ್ರಿ, ಹಾಗಾಗಿ ಒಳಗಡೆ ಪಾರ್ಕಿಂಗ್ದಾಗ ಹಚ್ಚಿದ್ರೆ ಅಷ್ಟೊಂದೇನು ಜಾಸ್ತಿ ಇದು ಆಗಂಗಿಲ್ಲರಿ ಫ್ರೆಂಡ್ಸ್, ತೊಂದರೆ ಆಗಂಗಿಲ್ಲ ಮಳೆಗಾಳಿ ಬಿಟ್ಟರು ಅದಕ್ಕಂತೇಳಿ. ಚಲೋ ನೋಡ್ರಿ ಗಿಡಗಳನ್ನ ಹಚ್ಚಬೇಕು, ಒಳ್ಳೆಯದು. ಸೊ ದಾದಾ ಮತ್ತು ಅಂಕಲ್ ಅವರು ಈಗ ಕೆಲಸಗಳನ್ನ ಮಾಡಕತ್ತಿದ್ದಾರೆ. ಸೊ ಇವತ್ತು ನೀರನ್ನು ಬರೋದವ್ರಿ ಬರ್ರಿ, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡಕತ್ತೀವಿ. ಇವರು ಶಾಲೆಯಿಂದ ಹೋಗಿ ಬಂದರು ರೀ, ಶಾಲೆದ ಸಡಗರ ನಮಗಂತೂ ಮಕ್ಕಳದು ನಮಗಾಗಲಿ ನಿಮಗಾಗಲಿ. ಸೊ ಬಂದಾರ ಇವತ್ತು ಲಗುಟ್ ಬಂದಾರ ನೋಡ್ರಿ, ಮಂತ್ ಎಂಡ್ ಐತೆ ನೋಡ್ರಿ ಹಂಗಂತೇಳಿ 10 ಗಂಟೆಗೆ ಬಂದಾರ 7:30 ಹೋಗಿ. ಸೊ ರೂಟೀನ್ ಅಂತೂ ಚಾಲು ಆಗೈತಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಮ್ಮ ಪಿಲ್ಲುನ ತೊದ್ಲ ಬದ್ಲ ಮಾತ ನಿಮ್ಗೆ ಇಷ್ಟ ಆಗಿರ್ತಾವ ಅಂತ ಕೇಸ್ ಅನ್ಕೊತೀನಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀವಿ. ಈಗ ನೋಡ್ರಿ ಕುಕ್ಕರ್ ಹಚ್ಚಾಕತ್ತೀನಿ. ಇದ್ರೊಳಗೆ ಏನೇನು ಹಾಕಿನಪ್ಪ ಅಂತಂದ್ರೆ ಎಲ್ಲ ಕಾಳುಗಳು ಹಾಕಿ ನೋಡ್ರಿ. ತೊಗರಿ ಬೇಳೆ, ಕಡ್ಲಿ ಬೇಳೆ, ಒಂಚೂರು ಶೇಂಗಾ, ಮತ್ತು ಹೆಸರು ಬ್ಯಾಳಿ, ಆಮೇಲೆ ಇದು ರೀ ಏನಪ್ಪ ಚೆನ್ನಂಗಿ ಕಾಳು ಇದ್ದು ರೀ, ಚೆನ್ನಂಗಿ ಕಾಳು ಹಾಕಿನಿ, ಆಮೇಲೆ ಹುಳ್ಳಿ ಕಾಳು ಹಾಕಿನಿ. ಇವೆಲ್ಲ ನೀವು ಫಸ್ಟ್ಗೆ ಸ್ವಚ್ಛಗೆ ಮೊದಲು ತೊಳ್ಕೊಂಬರ್ತೀನಿ ರೀ. ಈಗ ಇದಕ್ಕೆ ಸಣ್ಣಾಗಿ ಪಾಲಕನ್ನು ಕಟ್ ಮಾಡೀನಿ ರೀ. ಹಾಗೆ ಒಂದು 2 ಟಮಾಟಿ, ಮತ್ತು ಒಂಚೂರು ಅರಶಿನ ಪುಡಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ನೋಡ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಈಗ ಎಣ್ಣೆ ಹಾಕಿ ಇದನ್ನು ಕುದಿಯಕ್ಕೆ ಬಿಟ್ಬಿಡ್ತೀನಿ ರೀ ಫ್ರೆಂಡ್ಸ್. ಎಲ್ಲ ಕಾಳುಗಳು ಹಾಕಿ ಇವತ್ತು ಮಿಕ್ಸ್ ಕಾಳು ಸಾರು ಅನ್ಬೋದು, ಮತ್ತು ಏನರ ಅನ್ಬೋದು ನೋಡ್ರಿ. ಇದಕ್ಕೆ ನೋಡ್ರಿ ಈಗೆಲ್ಲ ಕಾಳುಗಳು ಮತ್ತು ಪಾಲಕ್ ಅದೆಲ್ಲ ಹಾಕಿ ಸದ್ಯಕ್ಕೆ ಕುದ್ದ ಆದ್ಮ್ಯಾಗ ಮಾಮೂಲಿ ಬೆಳ್ಳುಳ್ಳಿ ಒಗ್ಗರಣೆ ಮತ್ತು ಉಪ್ಪು ಖಾರ ಅರಶಿನ ಪುಡಿ ಹಾಕಿ ನೋಡ್ರಿ. ಸಾರು ಅಂಕರು ಮನೆಯೆಲ್ಲ ಘಮ ಘಮ ಅನ್ನಂಗಾಗೈತೆ ರೀ. ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಹಾಕಿನಲ್ಲ ಸೂಪರಾಗಿ ಆಗ್ತೈತೆ ನೋಡ್ರಿ. ನೀವು ಒಂದೊಂದೇ ಕಾಳುಗಳು ಸಪ್ರೇಟ್ ಮಾಡಿ ನೀವು ಮಾಡ್ತಿದ್ರಪ್ಪ ಅಂತಂದ್ರೆ ಈ ಥರನೂ ಒಂದ್ಸರಿ ನಿಮ್ಮ ಮನೆಗೆ ಇದ್ದು ಎಲ್ಲ ಕಾಳುಗಳನ್ನೂ ಕೂಡ ಹಾಕೋರಿ. ಕಡ್ಲಿ ಬೇಳೆ ಇದ್ದಿಲ್ಲ ಅಂದ್ರೆ ಕಡ್ಲಿ ಇದ್ರೂ ಹಾಕೋರಿ. ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ ಸಾರು, ಘಮ 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 ಅನ್ನಕತ್ತೈತೆ ನೋಡ್ರಿ. ಒಳ್ಳೇದು ನೋಡ್ರಿ, ಎಲ್ಲ ಕಾಳುಗಳನ್ನ ಇರ್ತಾವೆ, ತಪ್ಪಲಿನ ಇರ್ತೈತಲ್ಲ ಹಂಗಾಗಿ ರುಚಿನೂ ಆಗುತ್ತೆ, ಸೂಪರಾಗಿ ಟೇಸ್ಟನ್ನು ಕೊಡುತ್ತೆ ನೋಡ್ರಿ. ಸದ್ಯಕ್ಕೆ ನೋಡ್ರಿ ಫ್ರೆಂಡ್ಸ್, ನಾನೀಗ ನಮ್ಮ ಫ್ಲಾಟ್ನಾಗ ಬಂದೀನಿ ನೋಡ್ರಿ ಮನೆ ಹತ್ರ. ಲಿಪ್ಲಾಲಿಂತ ಈಗ ಹೋಗ್ಬೇಕು ನೋಡ್ರಿ ಮ್ಯಾಗ ಮನೆಗೆ, ಕೆಲಸ ಐತಂತೆ ಬಂದೀನಿ ರೀ. ಎಲ್ಲ ಅರ್ಧಂಬರ್ಧ ಅರ್ಧಂಬರ್ಧ ಮನೆ ಕೆಲಸಗೈತಿ. ನೀರೊಂದು ಬಂದಾವ ಹುಡುಗರು ಮನೆಗೆ ಅದಾರ ಒಲ್ಲೆ ಅಂತಂದ್ರೆ ಅವರು, ಮತ್ತು ಅರ್ಜೆಂಟ್ ಇತ್ತು 10 ನಿಮಿಷದಾಗ ಹೋಗಿ ಮನೆ ಕಡೆ ಅಂದ್ರೆ ಯಜಮಾನ್ರು. ಅದಕ್ಕಂತೆ ಸ್ಕೂಟಿ ತೊಗೊಂಡು ಬಂದೀನಿ ರೀ ಸದ್ಯಕ್ಕೆ. ಮತ್ತು ಭಾಳ ದಿನ ಆಯಿತು ಗಾಡಿ ಮ್ಯಾಗ ಬಂದು, ಹಾಗಾಗಿ ಎದಿ ಡಬ 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 ಅನ್ನ ಆತಿತ್ತು. ಅರ್ಜೆಂಟ್ ಒಂದು ಅಂದ್ರೆ ಗದ್ದಲ ಅಂದ್ರೆ ಗದ್ದಲ ರೀ ಎಲ್ಲ ರೋಡ. ಅದಕ್ಕಂತೇಳಿ ಹೆದ್ರಿಕೆ ಹೆದ್ರಿಕೆ ಅನ್ಸಾತಿತ್ತು ರೀ ಬರಕ್ಕ. ಮೊದಲೆಲ್ಲ ಲಿಫ್ಟ್ ಅಂದ್ರೆ ಹೆದರಿಕೆ ಬರ್ತೈತಿ ರೀ, ಒಬ್ಬೇಕಿ ನಾನು ಹೇಳ್ತೀನಿ ಏನು ಅನ್ಸೋದಿಲ್ಲ. ಸೆಕೆಂಡ್ ಹೋಗಲ್ಲ ನೋಡ್ರಿ. ಡೋರ್ ಕ್ಲೋಸ್ ಮಾಡ್ಲಿಕ್ಕಂದ್ರೆ ಪಾಪ ಕೆಳಗಿದ್ದವ್ರಿಗೆ ಲಿಫ್ಟ್ ಹೋಗಂಗಿಲ್ರಿ, ಮಾಡಲೇಬೇಕಾಗುತ್ತೆ. ನಮಗೂ ಇದು ಗೊತ್ತಿದ್ದಿಲ್ಲ, ಈಗೀಗ ತಿಳ್ಕೊಂಡೀವಿ. ನಾನೀಗ ನಮ್ಮ ಮನೆಯೊಳಗೆ ಅದಿ ನೋಡ್ರಿ, ಕೆಲಸ ನಡೆದೈತಿ. ಸೊ ತೋರಿಸ್ತೀನಿ ನಿಮ್ಗೆ ಹೆಂಗೆ ನಡೆದೈತಿ ಮನೆ ಕೆಲಸ ಏನು ಅಂತೇಳಿ. ಆಲ್ರೆಡಿ ನಮ್ಮ ಮನೆಯದ್ರೊಳಗೂ ಹೇಳಿನಿ. ಸೊ ಬರ್ರಿ ಇವಾಗ ತೋರಿಸ್ತೀನಂತ ನೋಡ್ರಿ. ಈ ಥರ ಎಲ್ಲ ಆಗೈತಿ ಈ ಕೆಲಸ ಎಲ್ಲ. ನಾಳೆ ಇಲ್ಲಿ ಬಂದ ಮೇಲೆ ಮಾಡ್ಕೋಬೇಕು, ಆಮೇಲೆ ಎಲ್ಲ ಆಗುತ್ತಾ ಇದ್ದಂಗೆ ಹೋಗ್ಬೇಕು ಅಂತಂದ್ರೆ ಇಷ್ಟೆಲ್ಲ ನಾಳೆ ಗಲೀಜಾಗುವಂಥ ಕೆಲಸ ಐತ್ರಿ ಇದು. ಅದಕ್ಕೆ ಇಷ್ಟಾದ್ರೂ ಮಾಡ್ಕೊಂಡ್ರಾಯಿತು ಅಂತೇಳಿ ಎಕ್ಕರ್ಲಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ.
ಅದೊಂದು ಜವಾಬ್ದಾರಿ ತೊಗೊಂಡೀನಿ. ಅದೇನು ಒಳ್ಳೇದಕ್ಕನೈತಿ ಕೆಟ್ಟದಕ್ಕೇನಿಲ್ಲ ನೋಡಿರಿ. ಇಂಥದ್ದೆಲ್ಲ ಹೊಲಸು ಆಗ್ತೈತಿ. ನಾಳೆ ಇಲ್ಲೆಲ್ಲ ಬಂದು ಸೆಟ್ಲ್ ಆಗ್ತೀವಿ, ಮಕ್ಕಳು ಸ್ಕೂಲ್ ಇರ್ತೈತಿ, ಮನೆ ಕೆಲಸ, ಇಷ್ಟೆಲ್ಲ ಡಸ್ಟ್ ಇರ್ತೈತಿ ನೋಡಿರಿ. ಹೆಂಗೆ ಆಗುತ್ತೆ ಹೇಳ್ರಿ ಇಲ್ಲಿ ಬಂದ ಮ್ಯಾಲೆ ಮಾಡಿಸ್ಕೊಳೋದಕ್ಕೆ. ಸೊ ಹಾಗಾಗಿ ಮತ್ತೆ ಇವಾಗಲೇ ಇದನ್ನು ಮಾಡಿಸ್ಕೊಳಕತ್ತೀನಿ. ಎಷ್ಟೇ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿದರೆ ಆಯಿತು, ಕಷ್ಟಪಡೋದು ನಮಗೋಸ್ಕರ ಅಂತಂದ್ರೆ ಕಷ್ಟಪಡಬೇಕಾಗುತ್ತೆ, ಒಳ್ಳೇದಾಗುತ್ತೆ ಅಂತೇಳಿ. ಇಷ್ಟು ದಿನ ಹೆಂಗೋ ಇದ್ದಂಗೆ ಹೋಗ್ಬಿಟ್ಟಿವಿ ಲೈಫ್ನೊಳಗೆ. ಇವಾಗ ಇಷ್ಟು ಕಷ್ಟಪಟ್ಟು ಮನೆ ಒಳ್ಳೇದು ಮಾಡ್ಕೊಳಕತ್ತೀವಿ, ಅದ್ರ ತಕ್ಕಂಗೆ ಸ್ವಲ್ಪ ನಮ್ಮ ಇದ್ರ ತಕ್ಕಂಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು. ಮನೆ ನೀಟಿತ್ತಂದ್ರೆ ಮನಸ್ಸು ಸಮಾಧಾನ ಇರ್ತದೆ ರೀ, ಆರಾಮ ಅಂತ ಅನ್ನಿಸ್ತದೆ. ಸೊ ಹಾಗಾಗಿ ಇದನ್ನು ಮಾಡಿಸ್ಕೊಳಕತ್ತೀವಿ ನೋಡಿರಿ. ಈ ಥರ ಇದು ಮಂದ್ ಕಲ್ಲು ಹಾಕಿಸ್ಕೊಂಡಿವಿ ನೋಡಿರಿ, ಅದಕ್ಕೆ ಈ ಥರ ಚೌಕಟ್ಟು ಹಚ್ಚಾರ ನೋಡಿರಿ. ಈ ಥರ ಚೌಕಟ್ಟು ಹಚ್ಚಿ ಜಸ್ಟ್ ಡೋರ್ಗಳನ್ನ ಮಾಡಿಸ್ಕೊಂಡು ಬಿಡ್ತೀವಿ ರೀ. ಇದಕ್ಕೆ ಅಂದ್ರೆ ಒಳಗೆಲ್ಲ ಸಾಮಾನುಗಳು ನೀಟಾಗಿ ಕುಂದಿರ್ತಾವೆ, ಚಂದ ಅನ್ನಿಸ್ತದೆ. ಈ ಥರ ನನ್ನ ಐಡಿಯಾ ಆಗೈತೆ ನೋಡಿರಿ. ಇದ್ರದ್ದು ಐಡಿಯಾ ಹೆಂಗೈತಿ, ನನ್ನ ತಲೆಗೆ ಯಾವ ಥರ ಕೆಲಸ ಮಾಡೈತಿ ಎಲ್ಲನೂ ಕಮೆಂಟ್ ಮಾಡಿ ಹೇಳಿದ್ರೆ ನಮಗೂ ಖುಷಿ ಅಂತ ಕೇಸೆ ಅನ್ನಿಸ್ತೈತೆ ನೋಡಿರಿ. ಕೆಲಸಗಳು ಮಾಡ್ತಾರೆ ಅಲ್ಲೇ, ಮಳೆಗಳು ಎಲ್ಲನೂ ಅದ ನೋಡಿರಿ. ಮತ್ತು ಈ ಕಡೆಗೆ ಬಂದರೆ ಇಲ್ಲಿನೂ ಕಲ್ಲು ಹಾಕಿಸ್ಕೊಂಡಿನಿ ನೋಡಿರಿ, ನೀವು ತೋರಿಸಿದ್ದೆ ನಾನು ಈ ಥರ ಕಲ್ಲು ಅದು ನೋಡಿರಿ. ಇದಕ್ಕೇನೈತಿ ಈ ಥರ ಬಾಡಿ ಮಾಡಿದ್ದಾರೆ ಇದ್ರದ್ದು ಪ್ಲೇಟ್ದು. ಇದಕ್ಕೆ ಡೋರ್ಗಳು ಬರ್ತಾವ್ರಿ, ಸಣ್ಣ ಸಣ್ಣ ಡೋರ್ಗಳು ಬರ್ತಾವ್ರಿ, ಎರಡು ಡೋರ್ಗಳು. ನಮ್ಮ ಡ್ರೆಸ್ಗಳು ಅದು ಎಲ್ಲ ಈ ಥರ ಎಲ್ಲ ಇಲ್ಲಿ ನಮ್ಮದು ಪರ್ಸ್ನಲ್ ಕುಂಡಿರ್ತಾವ್ರಿ. ಪಟ್ಟಂತೇಳಿಗಾರ ಅಡುಗೆ ಹೋದ್ನಾಗ ಮಾಡೋದ್ನಾಗ ಇಲ್ಲಿ ಆಗ್ಬಿಡ್ತಾವೆ ನೋಡಿರಿ, ಎಲ್ಲ ಒಂದಿಕ್ಕಿಲ್ಲಿದ್ದಿಲ್ಲ ಅಂತೇಳಿ. ಈ ರೂಮ್ದಾಗ ಈ ಥರ ಸ್ಲೈಡಿಂಗ್ ಇರೋದ್ರಿಂದ ಇಲ್ಲಿ ಜಾಸ್ತಿ ಸಾಮಾನುಗಳು ತಂದು ಇಟ್ಕೊತೀನಿ ಮಾಡ್ತೀನಿ. ಇದ್ರಿ ಅದ್ರ ಅಂತಂದ್ರೆ ಆಗಲ್ರಿ, ಅದು ಕಾರ್ನರ್ ಜಾಗ ಸ್ವಲ್ಪ ವೇಸ್ಟನ್ನು ಹಾಕಿತ್ತಿರಲ್ಲಿ, ಏನು ಯೂಸ್ ಮಾಡ್ತಿದ್ದಿಲ್ಲ ಅವ. ಸೊ ಆ ಕಾರಣಕ್ಕಾಗಿ ಅದನ್ನು ಈ ಥರ ಪ್ಲ್ಯಾನಿಂಗ್ ಮಾಡಿ ವೇಸ್ಟ್ ಆಗ್ಬಾರ್ದು ಜಾಗ ಅಂತೇಳಿ ಒಂದೆರಡು ಮೂರು ನಾಲ್ಕು ಐದು ಇದಾಗ್ಯಾವ ನೋಡಿರಿ, ಕಪ್ಪಗಳಾಗ್ಯಾವ. ನೀವೇನಂತೀರೋ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಸೊ ಇದೆಲ್ಲ ಮತ್ತು ಈ ಕಡೆ ಒಂದು ಕಾಟ್ ಕುಂತಂದ್ರೆ ಸಾಕ್ರಿ, ಅಡ್ಡಾಡಕ್ಕೆ ಒಂಚೂರು ಜಾಗ ಉಳ್ಕೊತೈತಿ. ಇದು ಲಾಕ್ನ ನಮಗೆ ಪಟ್ಟತ್ತೆ ಗೊತ್ತಾಗಲ್ಲ ನೋಡಪ್ಪ, ರೂಢಿ ಆದಂಗೆಲ್ಲ ಗೊತ್ತಾಗ್ತದ್ರಿ ಲಗುಟ್ಲಗುಟ್ಟ. ಆಹಾ, ಗಾಳಿ ಎಷ್ಟು ಸುಂದರವಾಗೈತೆ ನೋಡಿರಿ. ಇಲ್ಲಿ ಕುಂಡ್ಲಗಳು ಇಡಕ್ಕೆ ಮಾಡಿ ನೋಡಿರಿ ಸರ, ಈ ಥರ ತುಳಸಿ ಕಟ್ಟಿ ತುಳಸಿ ಗಿಡ ಅದು ಇಟ್ಕೊಳಕ್ಕೆ ಒಟ್ಟು ಏನಾದರೂ ಒಂದು ಪಾಟನ್ನು ಇಡಕ್ಕೆ ಈ ಥರ ಮಾಡಿ ನೋಡಿರಿ. ಕೆಳಗಡೆ ಒಂದು ಮೇಲೆ ಒಂದು, ಹೆಂಗೆ ಅನಿಸುತ್ತ ಹೇಳ್ರಿ? ಅವರು ಕೆಲಸ ಮಾಡೋರು ಏನಂದರು ಈ ಕಡೆಗೆ ಒಂದು, ಆಮೇಲೆ ಈ ಕಡೆಗೆ ಒಂದು ಹಾಕ್ತೀನಂತಂದರು. ಸೊ ಇಲ್ಲೆಲ್ಲ ಸ್ವಲ್ಪ ಈ ಥರ ವಾತಾವರಣ ಅಂತ ಐತ್ರಿ. ಇಲ್ಲಿ ಬಂದು ನಿಂದ್ರಕ್ಕೆ ಮಾಡೋಕೆ ಒಂಚೂರು ಇಲ್ಲಿ ಆರಾಮ ಅಂತ ಅನಿಸ್ತೈತಿ. ಮತ್ತು ಆ ಕಡೆನೂ ಆಡ್ತಾರೆ ಈ ಕಡೆನೂ ಆಡ್ತಾರೆ, ಅದಂಗೆ ಆಗಬಾರ್ದಲ್ಲ. ಒಂದ ಕಡೆ ಆ ಕಡೆ ಸ್ವಲ್ಪ ನಮ್ಮದು ಕಡಿಮೆ ಆಗ್ತೈತಿ ನಿಂದ್ರದು ಕುಂದ್ರದು, ಅದಕ್ಕೆ ಅಲ್ಲೇ ಇರಲಿ ಒಂದಕ್ಕಾಗುತ್ತೆ ತಳಗಾಮ್ಯಾಗ ಚಂದ ಅನ್ನಿಸ್ತವೆ. ಮತ್ತು ಆ ಕಡೆಗೊಂದು ಈ ಕಡೆಗೊಂದು ಅದು ಚಲೋ ಅನ್ಸಂಗಿಲ್ಲ ಅಂತೇಳಿ ಇದಿಷ್ಟೇ ಓಪನ್ ಬಿಟ್ಕೊಂಡಿನಿ ರೀ. ಇಲ್ಲಿ ಆರಾಮ್ಸೆ ಕುಂದ್ರಬೋದು. ಇದು ಜಾಗನ ಮೊದಲೇ ಕಡಿಮೆ ಐತೆ ನೋಡಿರಿ, ಒಂದು ಕುರ್ಚಿ ಕುಂದ್ರು ಒಂದು ಕುರ್ಚಿ ಹಾಕ್ಬೋದು ನೋಡಿರಿ, ಅದು ಎಕ್ಕರ್ಲಾಡ್ಕೊತ ಹಾಕಿ ಕುಂದ್ರಬೋದು. ಆ ಥರ ಐತಲ್ಲ, ಇಲ್ಲಿ ಸ್ವಲ್ಪ ಓಪನ್ ಇರಲಿ ಚಂದ ಕಾಣಿಸುತ್ತೆ. ಇಲ್ಲೆಲ್ಲ ಸ್ವಲ್ಪ ಸಾಯಂಕಾಲ ಟೈಮ್ದೊಳಗೆಲ್ಲ ಇಲ್ಲ ಮಕ್ಕಳು ಹೋಮ್ವರ್ಕ್ ಮಾಡೋಕೆ ಅದಕ್ಕೆ ಚಂದ ಅನಿಸುತ್ತೆ. ಆ ಉದ್ದೇಶದಿಂದ ಎರಡು ಒಂದ್ರ ಮ್ಯಾಗೊಂದು ಅಲ್ಲೇ ಕಲ್ಲುಗಳನ್ನ ಹಾಕ್ಕೊಂಡು ನೋಡಿರಿ. ಹೆಂಗೈತಿ ನನ್ನ ಪ್ಲ್ಯಾನಿಂಗ ಹೇಳ್ರಿ. ನಾ ಇಂಜಿನಿಯರ್ ಆಗಿದ್ರೆ ಇನ್ನೂ ಭಾರಿ ಮಾಡ್ತಿದ್ದೆ ಅಂತಾರೆ ನಮ್ಮ ಮನೆಯವರು. ಹೆಣ್ಮಕ್ಳಲ್ರಿ ಮನ್ಯಾಗ ಇಲ್ಲಿ ಹಿಂಗಿರ್ಬೇಕು ಅಲ್ಲ ಹಂಗೆ ಇರಬೇಕು. ಮೊದಲ ನಮ್ಗೆ ಮನೆ ಇಲ್ಲಾದ್ಕೊಂದು ಸಣ್ಣ ಸಣ್ಣ ಹತ್ತತ್ತೆ ಜಾಗ ಇದ್ದವು. ಆ ಜಾಗದೊಳಗೇ ಎಷ್ಟು ಸಿಸ್ಟಮೆಟಿಕ್ಕಾಗಿ ಮಾಡ್ಕೊಂಡಿದ್ದೆ ನಾನು ಹಳೆ ಮನೆ. ಈ ಜಾಗದ ಮಳೆ ಮೊದಲು ಹಳೆ ಮನೆ ಇತ್ತು ನೋಡಿರಿ, ತೆಗ್ಗಿದ್ದಿದ್ದಿತ್ತು ನಮ್ಗೆ. ಅದೇ ತೆಗ್ಗಿನಾಗ ಜೀವನ ಮಾಡಂತಂದರು, ಅದು ಭಾಳ ಅಂದ್ರೆ ಭಾಳ ನಮ್ಗೆ ಕಷ್ಟ ಭಾಳ ಆಗೈತೆ ಆ ಮನೆಯೊಳಗೆ. ಹಾಗಾಗಿ ಅದರೊಳಗೇ ಸಿಸ್ಟಮೆಟಿಕ್ಕಾಗಿ ಮಾಡ್ಕೊಂಡಿದ್ದೆ ನಾನು. ಅಷ್ಟೇ ಒಂದ ಕೋಲೆ ಇತ್ತಂದ್ರೆ ನಡ್ಬರ್ಕ್ ಮೊದಲಿಂದ ಒಂದು ಪಾರ್ಟಿಷನ್ ಇತ್ತು, ಅದ್ರಾಗ ಗ್ಯಾಸ್ ಕಟ್ಟಿ ಜಗಲಿ ಆಮೇಲೆ ಎರಡು ಬ್ಯಾರಲ್ ಕುಂದಿರ್ತಿದ್ದು ರೀ. ಜೊತೆಗೆ ಮಷಿನ್ ಇತ್ತು, ಕಾಟ್ ಇತ್ತು, ಎರಡು ಕುರ್ಚಿ, ಟ್ರಿಜರಿ, ಮತ್ತು ನನ್ನೆಲ್ಲ ಸಾಮಾನುಗಳು
ಮಷಿನ್ ಎಲ್ಲನೂ ಅದ್ರಾಗ ಕುಂತಿದ್ವು. ನೀವು ನನ್ನ ಹಳೆ ಬ್ಲಾಗ್ಗಳನ್ನ ನೋಡ್ರಿ, ಬೇಕಿದ್ರೆ ಓಲ್ಡ್ ಲಿಸ್ಟ್ನೊಳಗೆ ತೆಗೆದು ನೋಡ್ರಿ ವಿಡಿಯೋಸ್ನ, ನಿಮ್ಗೆ ಗೊತ್ತಾಗ್ತೈತಿ. ಮತ್ತು ಇವಾಗ ಒಂದು ಸ್ವಲ್ಪ ಜಾಗ ಹಿಂಬೈತಿ, ಹಿಂಬಿದ್ರೂ ಕೂಡ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಆಗಿ ನಮಗೊಂಥರ ಅನುಕೂಲ ಆಗೋ ಥರ ಮಾಡ್ಕೋಬೇಕನ್ನೋದು ನನ್ನ ತಲೆಯಾಗ. ಹಾಗಾಗಿ ಈ ಥರ ಐಡಿಯಾಗಳನ್ನ ನಾನು ಮಾಡ್ಕೊಂಡಿದ್ದೀನಿ ನೋಡಿರಿ. ಹೆಂಗೆ ಅನಿಸುತ್ತೆ ನಿಮ್ಗೆ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾರಾದರೂ ಮನೆ ಮಾಡೋರಿರಲ್ಲಕ್ಕ, ಒಂದು ಸರಿಗೆ ಯಾವುದಾದ್ರೂ ಕೆಲಸಗಳು ಮಾಡ್ಕೋಬೇಕಂದ್ರೆ ಸಡನ್ ನಿರ್ಧಾರ ತೊಗೋಬೇಡ್ರಿ. ಸ್ವಲ್ಪ ನೀವು ವಿಚಾರ ಮಾಡಿರಿ, ಇಲ್ಲಿ ಇಲ್ಲಿ ಬಂದ ಮ್ಯಾಗೇ ನಾವು ಯಾವ ಥರ ಇರ್ತೀವಿ, ಅದು ಆ ಒಂದು ಇಮೇಜ್ದೊಳಗೇ ನೀವು ಅದನ್ನು ಕೆಲಸ ಮಾಡ್ಕೋರಿ. ಏನೋ ಮಾಡಿಬಿಟ್ವಿ, ಆಮೇಲೆ ಇರಕ್ಕೆ ಬಂದಾಗ ಇಲ್ಲ ಇಲ್ಲದು ಇಲ್ಲಿ ಮಾಡ್ಕೋಬಾರ್ದಾಗಿತ್ತು, ಇದು ಅಲ್ಲಿ ಮಾಡ್ಕೋಬಾರ್ದಾಗಿತ್ತು ಅಂತೇಳಿ ಅನ್ಕೊತಿದ್ದಂದ್ರೆ ಅವಾಗೇನು ನಿಮ್ಗೆ ಆಪ್ಷನ್ನೇ ಇರೋಂಗಿಲ್ಲ, ಹೆಂಗಿರುತ್ತೆ ಹಂಗೆ ಹೋಗ್ಬಿಡ್ಬೇಕಾಗ್ತೈತಿ. ಆಮೇಲೆ ನಿಮ್ಗದು ಅನ್ಕಂಫರ್ಟಬಲ್ ಫೀಲ ಕೊಟ್ಬಿಡ್ತೈತಿ, ಸಮಾಧಾನ ಅಂತ ಅನ್ಸಂಗಿಲ್ಲ. ಹಂಗಂತೇಳಿ ನಾನು ನನಗೆ ಹೆಂಗೆ ಯಾರು ಏನೇ ಅನ್ನಲಕ್ಕ ಏನೇ ಬಿಡಲಕ್ಕ ಫ್ಯಾಮಿಲಿಯೊಳಗೆ ಸುಮಾರು ಒಂಥರ ಏನಂತೀರಿ ಅಡ್ಡಿ ಅಂತಾರೆ ನೋಡ್ರಿ, ಆ ಥರ ನನಗೆ ಅದೇ ಹಾಕಬೇಕು ಇದೇ ಹಾಕಬೇಕು ಅಂತೆಲ್ಲ ಅಂತಾರೆ. ಬದುಕು ನಮ್ದೈತಿ, ಜೀವನ ನಮ್ದೈತಿ, ಮೊದಲು ಹೆಂಗಿದ್ದೀವಿ ಹಂಗೆ ಹೋಗೀವಿ. ಮತ್ತು ಈಗಾದರೂ ಸ್ವಲ್ಪ ಪಟ್ಟಿಗೆ ಒಳ್ಳೆಯದ ರೀತಿಯಿಂದನೇ ಬದುಕಬೇಕಂತ ನಾವು ಅಂದ್ಕೊಂಡೀವಿ. ನಾವು ಕಷ್ಟಪಡ್ತೀವಿ, ನಾವು ಮಾಡ್ಕೋಬೇಕಂತ ಕೇಸಿ ಸ್ವಲ್ಪ ವಿಚಾರ ಇದರಿಂದ ಇಷ್ಟೆಲ್ಲ ಎಫರ್ಟನ್ನು ಹಾಕಕತ್ತೀವಿ ನೋಡಿರಿ. ಯಜಮಾನ್ರೂ ಅಷ್ಟೇ, ನಾನು ಅಷ್ಟೇ, ಈ ಮನೆಗೋಸ್ಕರ ಸಾಕಷ್ಟು ಎಫರ್ಟನ್ನು ಹಾಕಕತ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನೋಡಿರಿ, ಮೇನಾಗಿ ದೇವ್ರ ಆಶೀರ್ವಾದನೂ ಕೂಡ ಐತಂತೇಳಿ ಬಲವಾಗಿ ನಾನು ನಂಬಿನಿ. ಅದ್ರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಭಾಳಷ್ಟು ಅವಶ್ಯಕತೆ ಐತಿ. ಖಂಡಿತವಾಗಲೂ ಅದು ನೀವು ಕೊಡ್ತೀರನ್ನೋದು ಒಂದು ಭರವಸೆ ಐತಿ ನೋಡಿರಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಾರ್ದ ನೋಡಿರಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಜೊತೆಗೆ ಯಾವಾಗಲೂ ಇರಲಿ. ಮನೆಯವರು ಬಂದರು ನೋಡಿರಿ, ಈಗ ಸ್ವಲ್ಪ ಸಾಮಾನು ಬೇಕಾಗಿದ್ದು ತಂದುಕೊಟ್ರೆ ಕಿಚನ್ದಾಗ ಈಗ ಅದನ್ನು ಚೌಕಟ್ ಮಾಡಕತ್ತಾರ ನೋಡ್ರಿ. ಇಲ್ಲಿ ನಮ್ ಗರೀಬ್ ಅತ್ತಿ ಇಲ್ಲ, ಬಾಳ ಬಡವರು ಅತ್ತಿ ಕುಂತಾರ ನೋಡ್ರಿ. ಇಲ್ಲಿ ಬಾಳ ಬಡವ್ರು ಅದರಿ, ಬಾಳ ಇಲ್ಲ, ಒಂದ್ 12 ತೊಲಿ ಬಂಗಾರ ಅದಷ್ಟೇ. ಕೈಯಾಗ ಒಂದ್ 5 ತೊಲಿ, ಏನ್ 6 ತೊಲಿ ರೀ ಪಾಟ್ಲಿ? ಹ್ಮ್, 5 ತೊಲಿ ಪಾಟ್ಲಿ ಲಿಪ್ನಾಗ ಮುಂತಾಗ ಸುಮೂ ಲೈಟ್ ಆಗೇವತ್ರಿ ಲಿಪ್ನಾಗ. ಮಾನ ಅಡ್ಕಸ್ತಿದ್ದೇವ ಲಿಪ್ನಾಗ ರೀ, ತಳಗ ಹೋಗ್ಬೇಕಂದ್ ಹೊಂಟಿದ ಅರ್ಧಕ್ಕ ಲೈಟ್ ಹೋಗ್ಬಿಟ್ಟು. ಇಲ್ರಿ ಅದೇನ ಕುಂಡ್ರಿಸಿಲ್ಲ, ಏನ ಅಂತಾರಲ್ಲ ಅದು ಜನರೇಟರ್ ಏನಾರ ಕುಂಡ್ರಿಸಿಲ್ಲ. ಹ್ಮ್, ಮತ್ತ ನೀವು ಬಡ್ರು, ನೀವು ಬಡವ್ರು ಹಂಗ ಬರ್ತದಲ್ಲ ಇವ್ರದೇ ಮೊಬೈಲ್ ಮ್ಯಾಗ ವಾಟ್ಸಪ್ದಾಗ ಅಪ್ಪ ಕಳ್ಸಿರಲ್ಲ ಫೋಟೋ. ಹಾ, ಮತ್ತ ಮತ್ತ ನಮ್ಮ ಅತ್ತಿ ಬಡವ್ರಿ, ಇಷ್ಟೆಲ್ಲ ಐತಂದ್ರೆ ಮತ್ತಿನ ಬಡವ್ರು ಅಂತಾರ, ಬಡವ್ರನ್ನೆಲ್ಲ ಬಡ್ಕೊಂಡ್ ಬಡ್ಕೊಂತ ಇದ್ದಾರ. ಹ್ಮ್, ಎಲ್ಲರಿಗಿನ ಹಿಂಗ ಪೈಲ ಈಗ ನೋಡ್ರಿ ಹ್ಯಾಂಗ ಮಾಡ್ಕೊಂಡು ಹೋಗ್ತಾರ ಎಲ್ಲ. ಹಾ, ಇನ್ನ ಇಲ್ಲಿ ಎ ಸಿ ಹಚ್ಚಾರ ಅದಾರ. ಹಾ, ಮತ್ತ ಯಾರ್ ಮಾಡಿದ್ದು ಮಕ್ಳಿಗೆ ಮೊಮ್ಮಕ್ಳಿಗೆ ಸೊಸ್ತಾರಿಗಲ್ಲ? ಇಲ್ಲ, ಮೈದ್ನೂ ಬಂದಾರ ನೋಡ್ರಿ ಒಮ್ಮಕ್ಕ ಒಮ್ಮಕ್ಕ. ಅವ್ರ ಅಗಳ ಎ ಸಿ ಹಚ್ಚಂದ್ರೆ ಏನಂದ್ರೆ ಗೊತ್ತೇನ್ರಿ, ಬಡವ್ರ ಮಂದಿ ಅತ್ತ ಅವರು ಬಡ್ಕೊಂಡು ತಿನ್ನೋರಪ್ಪ. ಎಲ್ಲಿ ಎಸಿ ಏನ್ ಪಿಸಿ ನಿಮ್ ಕಾಕಾಗಿ ಗೊತ್ತ? ಇವ್ರಿಗೆ ಏನು ಹೇಳದೇ ಇಲ್ರಿ, ಇವ್ರಿಗೆ ಏನು ಗೊತ್ತಿಲ್ಲ ಪಾಪ. ತಗೊಂಡು ರೊಕ್ಕ ಬಂದಾರ ನಾ ಹೊತ್ಕೊಂಡ್ ಬಂದಿದ್ದೆ. ಇತ್ತೆ ನೀವು ನಿಮ್ ಕೇಳಾರ್ದ ಮಾಡ್ತಾರೆ ನಮ್ಮ ಮಾವು ಹೇಳ್ರಿ. ಲೈಟಿನ ನಮ್ಮ ಮೈದ್ನವ್ರದ ಕೆಲಸ ಅದ್ರಿ, ಹಂಗಾಗಿ ಅವ್ರು ಬಂದಾರ. ನಿಮ್ ಕಾಕ ನಾನು ಕೇಳಾರ್ದ ಯಾವಾಗ ಮಾಡಲ್ಲ, ಮತ್ ನಿಮಗ್ ಬಿಟ್ ಮಾಡ್ತಾರೆ ನೋಡ್ರಲ್ಲ ಹೆಂಗಂತಾರ ಯಾರು ಇದೇ ಕರೆ ಅಂದವ್ರು. ನಮ್ ಮಾವ ಎಲ್ಲಾರು ನಮ್ಮ ಅತ್ತಿ ಕೇಳನೆ ಮಾಡ್ತಾರೆ ಎಲ್ಲ ಕೆಲ್ಸ, ನಮ್ಮ ಅತ್ತಿ ಕೇಳೋದ ಒಂದ್ ಕೆಲ್ಸ ಮಾಡಲ್ಲ. ಮತ್ ಹಿಂಗೆ ಅಂದ್ರಿ ನಮ್ ಮಾವನ್ ಬದ್ಲಾಮಿ ಮಾಡಿರಿ. ಒಮ್ಮಕಾಕ ಸೆಕೆಂಡ್ ಫ್ಲೋರ್ದಾಗ ಹೋಗಿದ್ರಿ, ಸೆಕೆಂಡ್ ಫ್ಲೋರ್ದಾಗ ಹೋಗಿದ್ರಿ ಕೆಲಸ ಮಾಡೋ ಮನುಷ್ಯನ ಅವಾಜೆ ಬರೋಲ್ತ ನಮ್ ಮನ್ಯಾಗ, ಅದಕ್ಕಂದ್ರ ಸೆಕೆಂಡ್ ಫ್ಲೋರ್ದಾಗ ನೋಡಿರಿ ಹೋಗಿದ್ರಿ ನೀಲ್ಲಲ್ರಿ, ಅವಾಜೆ ಬರೋಲ್ ನಮ್ಮ ಮನೆ ಕೆಲ್ಸ ಮಾಡ ಅದಕ್ಕಂದ. ಉಮ್ಮಕ್ಕ ಬಂದ ಇನ್ನೇ ಗುಬ್ಬಿ ಬಂದಿರಿ, ಅಪ್ಪ ಬಂದಿರು ಹೋದ್ರೆ ಹೋದ್ರ ಅಪ್ಪ ಶಿವಕಾಕ ಇದ್ರು ಮೋತಿ ಕಾಣಿಸ್ಲಿಲ್ಲ. ಹಾ, ನಾ ಅದೇ ಅಂದಲ್ರಿ ಬಾಡ್ಗಿ ಯಾರಿಗಾರು ತೋರ್ಸಕ್ ಬಂದಿರಿ ಇವಕ್ಕೆ ಯಾರ್ದಾರ ಪ್ಲಾಟ್. ಸೆಕೆಂಡ್ ಫ್ಲೋರಿಗೆ ಬಂದ್ರಿ ನೋಡ್ರಿ ಸದ್ಯಕ್ಕ. ಕೆಲಸ ಮಾಡಿಸ್ಕೊಂಡಾರ ರೊಕ್ಕ ಕೊಡಕ್ಕರಿ ಕಮ್ಮಿಗೆ ಇದು ಮಾಡತ್ತಾರ. ಏ ಸರಿ ಇದಕ್ಕ ಸರಿ ಹಂಗ ಬಗ್ಬಾರ್ದಪ್ಪಜ್ಜಿ.
ನೀ ಹಿಂಗ ಮಾಡ ಸ್ನೇಹ ನಡ್ರಿ. ಚಲ್ ತು ಅಸ ಹಾತ್ ತಿವು ನೋಕೋ ಮಗ ತೇ ಅಡಕ್ಲೆ ನಾ ಏತ್ನೆ ಬಗ್ ನಡ್ರಿ. ಚಲ ಏನ್ರಿ ದೂಸರ ಫ್ಲೋರ್ ತೀಸ್ರಕ್ ಬಂದೇವು ಯಾರು ಓದ್ತಿರೋದ ನಾನು ನೋಡೇ ಇಲ್ಲ. ಅದರಿ ನೋಡ್ರಿ ಈಗ ಪಿಲ್ಲೆ ಮೂರನೇ ಅಂತ ಸ್ನೇಹಿದ್ದ ಶುಭಂ ಲಾಭಮನು ಲೀಲಲಸ್ತೆ ಶುಭಂ ಲಾಭಂ ಶುಭ ಲಾಭ. ಬರೀಗ ನಮ್ಮ ಮನೆಗೆ ಬಂದೆ ನೋಡ್ರಿ ಕೆಲಸ ಐತ್ರಿ ಅವರು ಇದು ಡೋರ್ಗಳು ಫರ್ನಿಚರ್ ಮಾಡೋರಣ್ಣ ಊಟಕ್ಕೆ ಹೋಗ್ಯಾರ್ರಿ ಈಗ ಇವ್ರ ಕೆಲಸ ನಡೀತದ ನೋಡ್ರಿ. ನಮ್ಮದು ಟಿವಿದು ಪಾಯಿಂಟ್ ಅಲ್ಲಿ ಬಿಟ್ಟಾರ್ರಿ ಅಲ್ಲಿ ವೈನ್ ಆಗಂಗಿಲ್ಲರಿ ಅದಕ್ಕಂತೇಳಿ ನಾವು ಟಿ ವಿ ಪಾಯಿಂಟನ್ನು ಈಗ ಇಲ್ಲಿ ಮಾಡಿಸ್ಕೊಳಕತ್ತೀವಿ ಅದಕ್ಕೆ ಈಗ ಅದನ್ನು ವೈರ್ ಎಳಿಬೇಕು ಇಲ್ಲಿ ಸಮ ಸೋಫಾ ಐತ ते अपन फर्स्ट फ्लोर मध्ये तेले केलेत बघ मम्मी 15 तारखेला येणार आहे नोंद ए पिल्ले इले नोडरी उन केलस येणार आहे साइज मा आपण कट 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 कटिले निन हिरकोण दीदी ये ज्ञान सोमोने तो धूळ येत बघ संग लागले सुम कुंदरे धूळ येत बघ किती गान झाले आपल्याला झाडू मारायला नाही म्हणजे नाही म्हणूनच मी अगदीच करून घ्यायला लागले इथं घरात येऊन आल्यावर ते करायला होत होते का मग ते पॉइंट इथं सोडायला पाहिजे की ओ पिल्लू चिटकत बघ नाही नाही चिटकत नाही गप्प बस हा पॉइंट हळीतार नोडरी ना कॅल्स ही स्टार्ट माडातार अवर संबंध वेट माडकोत कुतिद्वी ಎಲ್ಲ ಕೆಲಸ ಆಗತ್ತಾನ ಇಲ್ಲೇ ಕುಂದಿರ್ಬೇಕು ನೋಡ್ರಿ ಹುಣ್ರಿ ಇಲ್ಲಿ ಇಬ್ರು ತಿನ ಕಾಮ ನೈ ತಿನ ಕರ್ತೈತ ಅಲ್ಲಿಂದ ಬಾಕುಲ ಇದಾಗದು ಹಚ್ಚಾರ ನೋಡ್ರಿ ಸ್ಟ್ಯಾಂಡ್ ದಡ್ಕತ್ ದಿನ ಐತೆ ಗೋಡಿಲ್ಲ ದಡ್ಕತ್ನೆ ಇಲ್ಲೇ ಕುಂದ್ರ ಅಲ್ಲಿ ಅಲ್ಲಿ ಪೈರಿ ಬೆಲ್ ಕುಂದ್ರಿ ಇಬ್ರು ಏ ಬಿಲ್ಲೆ ಬಾ ಯಾರ್ದಾರ ಫೋನ್ ಬಂದ್ರೆ ಹೇಳ್ರಿದ್ದೀರ ಏನ ಕಟ್ ಮಾಡಬೇಡ್ರಿ ಇನ್ನು ಸೈಲೆಂಟ್ ಮಾಡಬೇಡ್ರಿ ಪಪ್ಪಚ ಕಾಕೋನ ಸರಿ ಇಂಪಾರ್ಟೆಂಟ್ ಫೋನ್ ಐತೈತ ಮಾಝ ಪಣ ಫೋನ್ ಅಲ್ಲ ತರ ಕಟ್ ಕೊರ ನೋಕೋ ಟಿಂಗ್ ಟಾಂಗ್ ಇಲ್ಕೊಂದ್ರಿ ಈ ಮೊಬೈಲ್ ಕೊಡ್ತೀನಿ ಇವ್ರ ಕೈಯಾಗ ಈಗ ಅಲ್ಲಿ ಮಾತು ಕೇಳಲ್ಲಾಗ್ಯಾರ್ರಿ ಅಲ್ಲೆಲ್ಲ ಕಾಲಾಗ ನೋಡ್ರಿ ಈ ಥರ ವೈರ್ಗಳು ಅದಾವ ತೇ ಈತ ಲೈಟ್ ಹಚ್ತೇನಾ ಏಟ್ ಲೈಟ್ ಸಗಳ ಲಾವಾಲತ್ತೆ ಪಬ್ಲಿಕ್ ಚ ಐತೆ ಪಬ್ಲಿಕ್ ಸೈ ಹಾ ಪಬ್ಲಿಕ್ ಕವಿತಾ ಅಜ್ಜಿ ತರ ಸ್ವತಃಚ ಘರ ಪೂಡ ಲೈಟ್ ನ ಮಿತ್ಲೆ ಆಪನ್ ಕಾಸ ಬಗು ಒಂದ್ ಸ್ವಲ್ಪ ಇಲ್ಲು ನೀವು ಇಲ್ಲಿ ಕುಂದ್ರಿ ಬರ್ರಿ ಸದ್ಯಕ್ ನಿಮ್ಗೆ ಕೊಡ್ತೀನಿ ನಾ ಮೊಬೈಲ ಈಗ ಯಾರ್ದಾರ ಫೋನ್ ಬಂದ್ರೆ ಹೇಳ್ರೆ ಇವ್ರಿಗೆ ಮೊಬೈಲ್ ಕೊಟ್ಟನೆ ಅಂದ್ರಿ ನಾನು ಆರಾಮ್ಸೆ ಅಲ್ಲಿ ಕೆಲಸ ನೋಡ್ಕೋಬಹುದು ಇಲ್ಲಕಂದ್ರೆ ಅಲ್ಲೆಲ್ಲ ಕಟಿಂಗ್ ಮಷಿನ್ ಅದು ಇದು ಅದಾವ್ರಿ ಇವ್ರದ್ದು ಭಾಳ ಆಗೋಪನ್ ನಡೀತದೆ ಯಾರ್ದಾರೆ ಫೋನ್ ಬಂದ್ರೆ ನಂಗೆ ಹೇಳ್ರಿ ತಿಳಿತು ಒಳ್ಳೆ ಮುಳ್ಳೆ ಹೇಳತ್ತೀನಿ ಹಾಂ ಇವ್ರಿಗೆ ಇಚ್ಚದ ಕಾರ್ಟನ್ ಹಚ್ಚಿ ಕೊಡ್ತೀನಿ ರೀ
ಕರ್ರ ಕುರ್ರ ಕರ್ರ ಕುರ್ರ ಕೆಲಸ ಹೊಲಸ ಎಲ್ಲ ನೋಡ್ರಿ ಹೆಂಗಾಗೈತಿ. ಮನೆ ಅಂದ್ರೆ ಸಾಮಾನ್ಯ ಅಲ್ರಿ ಕೆಲಸ, ಅದಕ್ಕೆ ಅಂತಾರ. ಅಲ್ಲಿ ಟಿ ವಿ ವೈರ ನೋಡ್ರಿ, ಹಿಂಗೆಂಗಿಂದ ಹೆಂಗೆಂಗೆ ಹಾಕಿರ್ತಾರೆ ನೋಡ್ರಿ ಒಳಗಿಂದೊಳಗೆ ಕಲೆಕ್ಷನ್. ಯಪ್ಪ ನೋಡಿ ದಂಗಾದ್ವಿ ನಾವಂತರೂ. ನಾವ್ರು ಮಾಡೋರಿಗೆ ಅದು ಸಿಸ್ಟಮ್ ಗೊತ್ತಿರುತ್ತೆ ನೋಡ್ರಿ. ಮೊದ್ಲ ಇಲ್ಲಿ ಗ್ವಾಡ್ಯಾಗ ಈ ಒಂದು ಪಾಯಿಂಟ್ ಬಿಟ್ಟಾರಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಾ ಇರ್ತದೆ ನೋಡ್ರಿ. ಆ ಪಾಯಿಂಟ್ ತೆಗೆದು ಅಲ್ಲಿ ಪ್ಯಾನಿನ ಕಡೆ ವೈರ್ ಸಿಕ್ಕಿದ್ರಿ, ಕೇಬಲ್ ವೈರ್. ಮತ್ತು ಕೇಬಲ್ ವೈರ್ಲಿಂದ ಮತ್ತೆ ಅಲ್ಲೇನು ಈಗ ಹೊಡೆದಾರ ನೋಡ್ರಿ, ಅಲ್ಲಿದು ಕೇಬಲ್ ವೈರ್ ಐತ್ರಿ. ಅದನ್ನು ಅಷ್ಟು ಹೊಡ್ಕೊಂಡು ಅಲ್ಲಿ ಕಲೆಕ್ಷನ್ ತೊಗೊಂಡು ಮತ್ತೆ ತಳ ಪಟ್ಟಿ ಹೊಡೆಯತ್ತಾರ್ರಿ. ಈಗ ಅದು ಉದ್ದಕ ಪಟ್ಟಿ ಕೊಡ್ತಾರೆ. ಅಲ್ಲಿ ಆ ಕಡೆ ಬೆಡ್ರೂಮ್ಲಿಂದ ಈ ಕಡೆ ಕರೆಂಟ್ ವೈರ್ ಎಳ್ಕೊಂಡಾರ ರೀ. ಈಗ ಎರಡು ಜಾಯಿಂಟ್ ಮಾಡಿ ಇಲ್ಲಿ ಟಿ ವಿ ಹಚ್ಚಲ್ಲಿ ಕಲೆಕ್ಷನ್ ಕೊಡ್ತಾರ್ರಿ ಸದ್ಯಕ್ಕೆ. ಕೇಬಲ್ದು ಅದು ಟಿ ವಿ ಸಂಬಂಧ ಪಾಯಿಂಟ್ ಬಿಡೋದು ಕೆಲಸ ಆಯ್ತು ನೋಡ್ರಿ. ನಡ್ರಿ ಪಿಲೋ ಮನೆಗೆ ಹೋಗೋಣ ಬರ್ರಿ ಫ್ರೆಂಡ್ಸ್. ಹೊಟ್ಟೆ ತಾಳ ಹಾಕಕತ್ತೈತ್ರಿ, ಚಕ್ಕರ್ ಬರೋದೈತೆ. ಸರಿ ಏನಡಿ ಪಿಲೋ ದಮ್ಮ ಯಾರ ತಳಗಾರ ಎಲ್ಲಿ ಹೋಗ್ಯದ ಲಿಫ್ಟ್? ಪಾನಿಪುರಿ ತಿಂದ ಹೋತೇವ್ ಅಲ್ಲೇ. ನಿಮ್ ಸರಪ್ ಕಟ್ಟಿ ಬಲ್ಯಾಕ ಇತ್ತು ದುಕಾನ ಮತ್ತೆ ಸಾಂಗಿತ್ಲಿಕ್ಕೆ ಐಕತ್ ನೀ ಪಪ್ಪ ನಾನು ಅಂದಿನ್ರಿ. ಇಬ್ರು ಯಾಕ ಅಡ್ಯಾಡಮ್ ಪೆಟ್ರೋಲ್ ಹಾಕಿ ಸಮಾಧಾನ ಒಂದ್ ಸ್ವಲ್ಪ ಸಮಾಧಾನ ತಲೆ ತಿನ್ಬೇಡ್ರಿ, ತಲೆ ಜೀ ಅನ್ನದ ನಂದು. ಹಾ ಚಂತನ ಎಮ್ಮಿ ಎಮ್ಮಿ ಅಂತ ಸಾಕು ಒಂದ್ ಸೌನ್ ರೀ. ಆ ಕೆಲಸ ಇಷ್ಟು ಊಟ ಒಂದಿಲ್ಲ, ಹಿಂಗಾಗಿ ಇವ್ರದ್ದು ಕಿಟಕಿಟಿ. ಮ್ಯಾಗ ಹೋಗು, ತಳಗ ಬಾ, ಲಿಫ್ಟ್ನಾಗ ಹೋಗು, ಪಾರ್ಕಿಂಗ್ ಹೋಗು, ಎಲ್ಲದರ ಅಂತ ಹುಡುಕಾಡಿ ಬೇಸರ ಆತದ. ನಾ ಏನಂದೆ ಈಗ ಹೆಂಗ ಅವ್ರ ದುಕಾನ ಹತ್ರ ಹೊಂಟಾರ್ರಿ, ಅಲ್ಲೇ ನಮ್ಮ ಪಾನಿಪುರಿ ತಿನ್ಬೇಕನ್ಸತ್ ನಂಗೂ. ಈಗ ಅಶ್ಯೂ ಆಗೈತಿ, ಫುಲ್ ಕಂಟ್ರೋಲ್ ತಪ್ಪಿಟ್ಟಿದಂಗೈತಿ. ಅದಕ್ಕೆ ಅಲ್ಲೇ ನೀವೇ ಕರ್ಕೊಂಡು ಹೋಗ್ರಿ, ಇದನ್ನ ಪಾರ್ಕಿಂಗ್ದ ಒಳಗೆ ಬಿಡಮ್ ಗಾಡಿನ. ನೀವು ಕರ್ಕೊಂಡು ಹೋಗ್ರಿ ಅಲ್ಲಿ ಅವ್ರ ಹಂಗೆ ಅವ್ರ ಕೆಲಸ ಮಾಡೋ ಅಂಗಡಿಲಿಂದ ಅಲ್ಲಿ ನಡ್ಕೋತ ಹೋಗ್ತೀವಿ ನಾವು, ಜಾಸ್ತಿ ದೂರ ಏನಿಲ್ಲ. ಮತ್ತು ನಾಳೆಗೆ ಬರತ್ನಾಗ ಇಲ್ಲಿಗೆ ನಡ್ಕೋತ ಬರ್ತೀವಿ ಈ ಹೊಸ ಮನೆಗೆ. ನಾಳೆಗೆ ರವಿವಾರ ಇರ್ತ ನೋಡ್ರಿ, ಆರಾಮ್ಸೆ ನಡ್ಕೋತ ಬರ್ತೀವಿ. ಮತ್ತು ಹೋಗತ್ನಾಗ ಏನೈತಿ ಗಾಡಿ ತೊಗೊಂಡು ಹೋಗ್ತೀವಿ ಪಾರ್ಕಿಂಗ್ದ ಒಳಗೆ ಹಚ್ಚಿರಿ. ನಾನಂದೆ ಬೇಡ ಅಂತ ಬರೀ ಏನು 1000 ರೂಪಾಯಿ ಪೆಟ್ರೋಲ್ ಸುಡ್ತಿದ್ದೆ ನಾವು ಹೋಗು ಅಂತಂದ್ರು. ಈಗ ನಾವು ತೊಗೊಂಡು ಗಾಡಿ ತೊಗೊಂಡು ಈಗ ಅಲ್ಲೇ ಹೋಗ್ಬೇಕು ರೀ, ಅವ್ರದ್ದು ಅಂಗಡಿ ಬೆಲ್ಲಕ್ಕೆ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಪಾನಿಪುರಿ ಅಂಗಡಿ ಅಲ್ಲೇ ಐತಿ, ಅಲ್ಲೇ ಹೋಗೋಣ. ಪಾನಿಪುರಿ ಮಮ್ಮಿ ಗಣ ಮಾಡಿ ಮಾಡಿನೇ ಮಾಡಿ ಜನು ಇನ್ನೇಗ ಮಾಡಿದಿಲ್ಲ ಮಾಡು. ಆಹಾ ಪಾನಿಪುರಿ ಅಂದ್ರೆ ಆಹಾ ಅಂತ, ಅದೊಂದು ಹಾಡ ಐತ್ ನೋಡ್ರಿ ಜನುಮವೇ. ಮುಂದಿನ ದೇವ ರುಚಿ ಸೆಕೆಂಡ್ ಫ್ಲೋರ್ ನಮ್ಮ ಮನೆ ನೋಡ್ರಿ. ಇದು ಫಸ್ಟ್ ಫ್ಲೋರ್ ಅದ, ನಮ್ಮದು ಸೆಕೆಂಡ್ ಫ್ಲೋರ್ ಅದ. ಆರಂತಸದ ನೋಡ್ರಿ ಏನಪ್ಪ 7 ಅಂತಸ್ ಅದ್ರಿ ಫ್ರೆಂಡ್ಸ್, 7ನೇ ಅಂತಸ್. ಅದು ಡಿಸೈನ್ ಮಾಡ್ಯಾರೇನ್ರಿಪ್ಪ ಫ್ರೆಂಡ್ಸ್. ಏ ಅಲ್ಲೇ ನೀ ಕಿಡಿಕೈತ್ ಮಾವ, 1, 2, 3, 4, 5, 6 ಆರು ಫ್ಲೋರ್ ಐತ್ರಿ. ನಾನು ಅದೇ ಕನ್ಫ್ಯೂಸ್ ಇದೆ, ಗ್ಯಾಲ್ರಿ ನೋಡಿ ಕನ್ಫ್ಯೂಸ್ ಇದೀನಿ ರೀ ನಾನು. 1, 2, 3, 4, 5, 6, 7 ಈ ಥರ ಕನ್ಫ್ಯೂಸ್ ಇದೆ ನಾನು. ಅದು ಡಿಸೈನ್ ಮಾಡ್ಯಾರಿ ಬರೀ ಹೋಗೋಣ. ನೋಡ್ರಿ ಫೇಮಸ್ ಸಲ್ಲಾಪುರದೊಳಗೆ ಪವಾರ್ ಅಂಗಡಿ ನೋಡ್ರಿ ಸೀರೆದ. ಅಲ್ಲೇ ಬಂದಿದ್ದೀವಿ ನಾವು ಈಗ ಎದುರುಗಡೆ. ಇಲ್ಲಿ ಪಾನಿಪುರಿ ಅಂಗಡಿ ಬರ್ತೀರಿ, ಇಲ್ಲೇ ಸ್ವಲ್ಪ ಒಂದು 2 ಅಜ್ಜಿ ಮುಂದೆ ಬರಂದ್ರೆ ಭಾಳ ಚಂದ ಕೊಡ್ತಾರೆ ಇಲ್ಲಿ ಪಾನಿಪುರಿ. ತಗೋ ತಗೋ ನಾ ವಿಡಿಯೋ ಮಾಡ ತಿಂತೀನ ಬರೀ ಮಸ್ತಾಗಿ ಪಾನಿಪುರಿ ತಿನ್ನಮಂತ. ನಾ ಮತ್ತೆ ಹೋಗ್ತೀನಿ ಮನೆ ಕಡೆ, ನಿಮ್ಮ ಮನೆಗೆ ನಿಮ್ಮ ಮನೆಗಿರಿ, ನಾ ಹೋಗ್ತೀನಿ ಮನೆ ಕಡೆ. ಓಲಿ ಓಲಿ ಆ ಪಿಲ್ಲ ನಾಯಿ ಒಳಗೆ ಬಿಟ್ಟು ನಾನು ಹಾಕಲ್ರಿ ಬಾಯಿರ. ಪಿಲ್ಲು ಪಿಲ್ಲು ನಾಯಿ ಬಂದತ್ರಿ ಇಲ್ಲಿ, ಸಣ್ಣ ಸಣ್ಣ ನಾಯಿ. ಯಾರ್ದೇನು ಅದು ಸಾಕ್ಯಾರ ಗಣ ಗುಮ್ಮಗ ಚಂದ ಐತ್ರಿ. ಗುಂಡ್ ಗುಂಡ್ಕ ಬಾಯ್ ಬಾಯ್ರ ಹಾಕಲ್ಲ ಪಿಲ್ಲ ಅಲ್ಲ ನಾ ಪಿಲ್ಲ ಚಿಮ್ಮ ಆಗಪ್ಪಳು ನಾನೇ ಸಲ್ ಹಾಕಲ್ ಹಾಕಲ್ ಹಾ
चांगलं दूध वगैरे घातले असेल, किती गुमगुम आहे बघा, छान आहे. अग बाहेर हकल म्हणा लागलं की मी तू असं माया केल्यावर ते जात नाही मग माया करू नको अय्या तुम्ही तर छोटा असताना पाला मी नको तो असं करू नको परत हा बाज झाला तर चला वर खाकरे काही ना आणते रे दम ते इस्त्रीवाला अंकल हकलत होता आणि पिल्ले आम्ही गेट काढून आत आलो ना पिल्ल्याचे मागे आले पळून सरकीकडे मग किती छान बसले कुणाची तर गरचा आहे वो हा मग यायला तुपला तो वनडी हा गणपती पशी सोडून ये मम्मीचं काम आहे हो शाळेचे गेट आत कुठून आले की हा बघा असं 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 डोकोर असं करू लागले दोघ जांभळा सीझन संपला हो मुंगीत री नीर लाणीन सीझन ही माने आणीन सीझन नोडी ಈಗ अंकल दादा मुंजल एल्ला इदन गड्डा होडद इष्ट अंद माडार नोडी मावीन हणेन गिड हसर नोडी ಈಗ ಇಲ್ಲಿ ಎಷ್ಟು ಚಂದ ಒಂದು ಒಂದು ಪೋಟಿಕಿನ ಒಳಗಡೆ ಅಡ್ಡ್ಯಾರ ನೋಡ್ರಿ ಎಷ್ಟು ದಮ್ ದಮ್ ಅದ ನೋಡ್ರಿ ಫ್ರೆಂಡ್ಸ್ ಇವು ಕಲ್ಲು ಈ ಇಂಥ ಕಲ್ಲಿನೊಳಗೆ ಇವು ರಫ್ ಇರ್ತಾವೆ ನೋಡ್ರಿ ಅಡ್ಡಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತದಂತ ಎಲ್ಲಿ ತನಕ ಬಿಟ್ಟು ಬರೋಕೆ ಹೋದ್ರಕ್ಕೆ ನನ್ನ ಮಕ್ಕಳು ಕುಟಪರಂದ್ ಗೆಲಿಕ್ಕಿ ಬೈ बघा गडी गडी यायला लागले परत आई 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 मग कसं दळपळ करायला लागले आंटी नाही नाही बघा 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 सोडून आले होते का नाही फोन तरी पाळायला हो ते बघा आई आंटी बघा हा कुठं कुठं लेकरू दिसायला लागलाय तुझं माग पडायला लागले हो चल हात धु चल ಅಲ್ಲಿಂದ ಬರೋಷ್ಟೊತ್ತಿಗೆ ಸುಸ್ತೊಂದು ಆಗ್ಬಿಟ್ಟಿತ್ತು ರೀ ಬಟ್ ಕೆಲಸ ಎಲ್ಲ ಆಗಬೇಕು ಮಾಡಬೇಕು ಅನ್ನೋ ಬರೋದೊಳಗೆ ನಮ್ಗೆ ಅಷ್ಟೊಂದೇನು ಸುಸ್ತು ಅಂತ ಅನಿಸಿರ್ಲಿಲ್ಲ ಮತ್ತು ಅದೆಲ್ಲ ಮಾಡಿ ಮನೆಗೆ ಬಂದ ಮ್ಯಾಗೇ ನೋಡ್ರಿ ಯಪ್ಪ ನೆಲ ಸಿಕ್ಕರೆ ಸಾಕಂದಂಗಾಗಿತ್ತು ಆಂಟಿ ಬಿಡ್ಲಿಲ್ಲರಿ ಬಾ ಬಾ ಚಾ ಕುಡಿಯಕತ್ತಿ ಬಾ ನಿನಗೆಲ್ಲ ಒಮ್ಮೆ ಪ್ರೆಷರ್ ಬಂದೈತೆ ಕೆಲಸ ಮಾರೆಲ್ಲ ಬತ್ತಿದಂಗಾಗೈತೆ ಅಂತೇಳಿ ಮತ್ತೆ ಅಲ್ಲೇ ಒಂಚೂರು ಮಾತಾಡಿಸಿ ಚಾ ಮಾಡಿಕೊಟ್ಟು ರೀ ಅಲ್ಲಿ ಕುಡಿದು ಮ್ಯಾಗ ಬಂದು ಒಳಗೆ ಸಮಯ ಹೋಗಿಲ್ಲ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ಹೊರಗಡೆ ಅಡ್ಡಗಿನಿ ಆ ಟೇಬಲ್ ಒಂದು ತೊಗೊಂಡು ನೋಡ್ರಿ ತೆಲುಗು ಸಮೇತ ತೊಗೊಂಡಿದ್ದಿಲ್ಲ ಅಲ್ಲೇ ಟೇಬಲ್ ಇತ್ತು ಅದನ್ನ ತೊಗೊಂಡು ಸ್ವಲ್ಪ ಅಡ್ಡಾಗಿ ನೋಡ್ರಿ ನಿದ್ದೆ ಹಂಗೆ ಹತ್ತ ಕತ್ತಿತ್ತು ಸೊಳ್ಳೆ ಒಂದು ಇದ್ದೂ ರೀ ಇಲ್ಲಿ ನೀರೊಂದು ಭಾಳ ಬಂದಿದ್ದು ಮಳೆ ಒಂದು ಬರುತ್ತಲ್ಲ ಸೊಳ್ಳೆಂದು ಇದ್ದೂ ರೀ ಹಂಗೆ ಸ್ವಲ್ಪ ಅಡ್ಡಾಗಿನಿ ಮಸ್ನೆಯಾಗಿ ಒಂಚೂರು ಉಣ್ಣನ ತೊಗೊರವ ಅಂತಂದೆ ಪಿಲ್ಲೂನು ಮಧ್ಯಾಹ್ನ ಮುಕ್ಕೊಂಡಿರಲಿಲ್ಲರಿ ಸ್ವಲ್ಪ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ನಮ್ಗೆ ಸ್ವಲ್ಪ ಆರಾಮಂತ ಅನ್ನಿಸ್ತದೆ ರಾತ್ರಿ ಈಗ ಎಷ್ಟು ಲಗುಟ್ಟು ಮುಕ್ಕೋತೀವಿ ಅಂದರು ಅದು ದಿನದ್ದು ರುಟೀನ್ ಬಿದ್ದು ಬಿಟ್ಟೈತ್ರಿ ಹಸಿಗೆ ಲಗುಟ್ಟು ಮಕ್ಕೊಂಡ್ರು ಮತ್ತು ನಿದ್ದೆ ಭಾಳ ತಾಗೇನೆ ಅದೇ ಟೈಮ್ಗೆ ಹತ್ತಿ ಬಿಡ್ತೈತಿ ಲಗುಟ್ಟು ಇರೋದು ಕೆಲಸಿನ ಬರೋದೊಳಗೆ ಅವಾಗೇನು ಲಕ್ಷ ಕೊಡೋಕ್ಕಾಗಿಲ್ಲ ಸೊ ಮನೆಗೆ ಬಂದುಬಿಟ್ಟೆ ನೆಲ ಯಾವಾಗ ಸಿಕ್ಕ ತನ್ನಂಗಾಗಿ ಸುಸ್ತಾಗಿಬಿಟ್ಟಿತ್ತು ಮತ್ತೆ ಸಿಗೋಣ ಬಾಯ್.